ಅದರಿಂದ ಏನಾಗಿದೆ, ನಮಗೆ 40,000 ಅಂತ ನಮಗೆ ಲೆಕ್ಕ ತೋರಿಸ್ತಾ ಇದ್ದಾರೆ. ವಾಸ್ತವವಾಗಿ 1,99,000 ಜನ 2020-21 19ಕ್ಕಿಂತಲೂ ಹೆಚ್ಚು ಜನ ಸತ್ತಿದ್ದಾರೆ. ಆಮೇಲೆ 508,000 19ರಲ್ಲಿ ಸತ್ತಿದ್ದಾರಲ್ಲ, ಅದು ಆವರೇಜ್ ಇಟ್ಕೊಂಡ್ರು ಕೂಡ ನಾವು ಅದರಲ್ಲೂ ಕೂಡ 100,000 ಅಥವಾ 200,000 ಜನ ಸತ್ತಿರ್ಬೋದು. ಅಂದರೆ ಸಾವಿನ ಸಂಖ್ಯೆ ಕನಿಷ್ಠ 300,000 ಹೆಚ್ಚು ಕೋವಿಡಿಂದ ಸತ್ತಿದ್ದಾರೆ. 300,000 ಹೆಚ್ಚು ಜನ ಸತ್ತಿದ್ದಾರೆ. ಆಮೇಲೆ ಸತ್ತಂಥವ್ರಿಗೆ ಬಿ ಪಿ ಎಲ್ ಕುಟುಂಬಕ್ಕೆ 100,000 ಕೊಡ್ತಾರೆ, ಬೇರೆಯವ್ರಿಗೆ 50,000 ಕೊಡ್ತಾರೆ. ಈಗ 300,000 ಜನ ಸತ್ತರಲ್ಲ, 200,000 ಅಧಿಕೃತವಾಗಿ ಹೆಚ್ಚುವರಿಯಾಗಿ ಸತ್ತಿದ್ದಾರೆ. ಸಹಜವಾಗಿ ಸತ್ತಿರ್ತಕ್ಕಂಥವ್ರಲ್ಲೂ ಕೂಡ 100,000 ಸತ್ತಿದ್ದಾರೆ, 200,000 ಸತ್ತಿದ್ದಾರೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಬೆನ್ನ ನಾವೇ ಕಟ್ಕೊಳ್ಳೋ ಹಾಗೆ ಸರ್ಕಾರ ಇವತ್ತು ಬಿಂಬಿಸ್ತಾ ಇದೆ ಅಂತ ನನ್ನ ಸಂದರ್ಭದಲ್ಲಿ ಹೇಳಿ, ಹಾಗೆ ವ್ಯವಸ್ಥಿತವಾಗಿ ಈ ದೇಶದಲ್ಲಿ, ನಮ್ಮ ದೇಶದಲ್ಲೂ ಅಷ್ಟೇ, ಸುಮಾರು 40,000 ಹೆಚ್ಚು ಜನ ಸತ್ತಿದ್ದಾರೆ. ಆದರೆ ತೋರಿಸ್ತಾ ಇರೋದು 4.5 ಲಕ್ಷನೇ ಈ ಗೈಡ್ಲೈನ್ಸ್ ಪ್ರಕಾರ. ಮತ್ತು ಆ ಕರೋನಾ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ, ಯಾರಿಗೂ ಕೂಡ ಸರಿಯಾಗಿ ಕಿಟ್ಟುಗಳು ಕೊಡಲಿಲ್ಲ. ಆಮೇಲೆ ಇವರಿಗೆ ಫುಟ್ಪಾತ್ ವ್ಯಾಪಾರಿಗಳು 2,000 ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಆಟೋ ಟ್ಯಾಕ್ಸಿ ಚಾಲಕರಿಗೆ 1,000 ಕೊಡ್ತೀವಿ ಅಂದರು. ಕಡಲ ಕಾರ್ಮಿಕರು 3,000 ಕೊಡ್ತೀವಿ ಅಂತ ಹೇಳಿದ್ರು. ಕೂಲಿ ಕಾರ್ಮಿಕರಿಗೆ 3,000 ಕೊಡ್ತೀವಿ ಅಂದರು. ಯಾರಿಗೂ ಕೂಡ ತಲುಪಲಿಲ್ಲ. ಕೋಟಿ 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 ಮಾತ್ರ ಖರ್ಚಾಯಿತು. ಮೂರನೇ ಲಾಗು 2,000 ಇಟ್ಕೊಂಡಿದೆ ಹೇಳ್ತಾ ಇದ್ದಾರೆ. ಅದರಿಂದ ಏನು ಯಾರಿಗೆ ಕೊಟ್ಟಿಲ್ಲ ಅತ್ರಿ, ನಾವೇ ಹಂಚಿಕೆ ಮಾಡೀವಿ. ನಮ್ಮ ನಮ್ಮ ಕ್ಷೇತ್ರದಾಗ ನಾವೇ ಕೊಟ್ಟಿವಿ ಎಲ್ಲರಿಗೆ. ನೀವು ಯಾರು ಕೊಟ್ಟಿಲ್ಲ ಅಂತ ಬರೀ ಹಿಂಗ ನೀವು ಸತ್ಯಕ್ಕೆ ದೂರವಾದ ಸಂಗತಿ ಅದ ನಂಬ್ತಾರ ಜನ. ಕೊಟ್ಟಿವಿ ಪ್ರತಿ ನೆಕ್ಕಾರ ಕುಟುಂಬಕ್ಕೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ನಾನು ಸಮೇತ ದೂರವಾದ ಸಂಗತಿ ಹೇಳಬಾರ್ದು. ಸರ್ಕಾರ ತಪ್ಪು ಮಾಹಿತಿ ಕೊಡ್ತೀರಿ. ತಪ್ಪು ಮಾಹಿತಿ ಕೊಡ್ತೀರಿ ಮಾಹಿತಿ ಸಭಾಧ್ಯಕ್ಷರೇ, ನಮ್ದು ರಾಜೀನಾಮೆ ಕೊಟ್ಬಿಡ್ತೀನಿ. ಹೊಸದಾಗಿ ಬಂದವ್ರ ಅಸೆಂಬ್ಲಿಗೆ ನಾನು 7 ಟರ್ಮ್ ಗೆದ್ದಿದ್ದೀನಿ. 3 ವರ್ಷ ಆಯ್ತು ನಾನು ಅಸೆಂಬ್ಲಿ ಬಂದು. ನಿಮ್ಮ ಹತ್ರ ಏನ್ ಕಲ್ತ್ಕೋಬೇಕಾಗಿಲ್ಲ. ರಾಮಲಿಂಗಾರೆಡ್ಡಿ ಅವರೇ, ರಾಮಲಿಂಗಾರೆಡ್ಡಿ ಅವರೇ, ದಯವಿಟ್ಟು ಈ ಕಡೆ ನೋಡಿ ಮಾತಾಡಿ. ತಾವು ಹಿರಿಯ ಸದಸ್ಯರು ಮಾತಾಡಿ. ಈಗ ನಾನು ಮಾತಾಡುವಾಗ ಅವ್ರು ಯಾಕೆ ಮಾತಾಡ, ತಾವು ಹಿರಿಯ ಸದಸ್ಯರು ಅಂತ ನಾನು ನಿಮ್ಮನ್ನು ಕರೆದಿದ್ದು. ನಾನು ಮಾತಾಡುವಾಗ ಅವ್ರು ಯಾಕೆ ಮಾತಾಡಬೇಕು? ಅದೇ ಬೇಡ ಅಂತ ಹೇಳ್ತಾ ಮಾತಾಡಿ. ಆಯ್ತು, ನಾನು ಮಾತಾಡಿ. ಏನು ಅಂಕಿ ಅಂಶ ಮಾತಾಡಲಿ, ಅವಕಾಶ ತಗೊಂಡು ಮಾತಾಡಿ. ನಾನು ಒಂದು ಹೇಳುದೇನು, ನೀವು ಮಾತಾಡಿ, ನಿಮಗೆ ನೀವು ಹಿರಿಯ ಸದಸ್ಯರು ಅಂತಾನೆ ಹೇಳಿ ಕರೆದ್ರೆ ನೀವೇನು ಅಂಕಿ ಅಂಶಗಳನ್ನ ಕೊಡ್ತಾ ಇದ್ದೀರಿ ಅಧಿಕೃತವಾಗಿ ಕೊಡಿ ಅಂತ ಅವ್ರ ಅಪೇಕ್ಷೆ. ನಮ್ದು ಅದೇ ಅಪೇಕ್ಷೆ ಪೀಠದಿಂದ ಕೊಡಿ. ಸರ್ಕಾರಕ್ಕೆ ನಾನೇನು ಒತ್ತಾಯ ಮಾಡ್ತೀನಿ ಅಂದ್ರೆ, ಯಾರು ಕೋವಿಡ್ ಬಂದಿರುತ್ತೆ, ಬಂದಿರೋದಕ್ಕಂತೂ ದಾಖಲೆ ಇರುತ್ತಲ್ಲ, ಸತ್ತಿರೋದಕ್ಕೂ ದಾಖಲೆ ಇರುತ್ತೆ. ಈ ಕಾಯಿಲೆಗಳನ್ನೆಲ್ಲ ಹೊರತುಪಡಿಸಿ ಅವ್ರಿಗೆಲ್ಲ ಕೂಡ ಕಾಂಪನ್ಸೇಷನ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸರ್ಕಾರಕ್ಕೆ. ಆಮೇಲೆ ಎರಡನೇದಾಗಿ ಸಭಾಧ್ಯಕ್ಷರೇ, ಈ ಬಜೆಟ್ ಪುಸ್ತಕ ಮೊನ್ನೆ ಓದಿದೆ. ಓದಿದಾಗ ಮುಖ್ಯಮಂತ್ರಿಗಳು ನಮ್ಮ ಬೆಂಗಳೂರು ಸಮಗ್ರ ಅಭಿವೃದ್ಧಿ ಅಂತ ಹೇಳಿದ್ದಾರೆ. ಅದರಲ್ಲಿ 6,000 ಕೋಟಿ